ದುಡ್ಡು ಕೊಟ್ಟರ ಬೇಕಾದು ಸಿಗ್ತತಿ ಈ ಜಗದಲ್ಲಿ ಕಾಣು ಹಡದು ತಾಯಿಯನ್ನು ಕಳ್ಕೊಂಡು ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಸಿಗುವಳೇನು ಈ ಹಾಡು ಒಬ್ಬ ನನ್ನ ಆತ್ಮೀಯ ಮಿತ್ರನ ಒಂದು ಜೀವನ ಚರಿತ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಅವ ಮದುವೆ ಆದ ತಕ್ಷಣ ತಾಯಿಯನ್ನು ಹೊರಗಾಕಿ ಹೆಂಡತಿ ಮಾತು ಕೇಳಿ ಅದಕ್ಕೆ ಹಾಡಿನ ರೂಪದಲ್ಲಿ ಅವನಿಗೆ ಚುಚ್ಚರಿ ಅನ್ನೋ ಉದ್ದೇಶದಿಂದ ಅವನ ಮನೆಯೊಳಗೆ ಏನು ನಡೆದಿತ್ತೋ ಅದನ್ನೇ ಆಸ್ ಇಟ್ ಈಸ್ ಹಾಡಿನ ರೂಪದಲ್ಲಿ ತಂದು ಹಾಡಬಹುದು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ನಮ್ಮ ಅಣ್ಣನಿಗೆ ಇಬ್ಬರು ಹೆಂಡರು ನನಗೂ ಇಬ್ಬರು ಹೆಂಡರು ಆನಂತರ ಹೇಳ್ತೀನಿ ಅದನ್ನು ನಾನು ಇಬ್ಬರನ್ನ ಯಾಕಾಗಿದ್ರೆ ಅಂತಂದ್ರೆ ಮೊದಲನೇದಕ್ಕಿಗೆ ಅಂದರೆ ಎರಡು ಮಕ್ಕಳಾದ ನಂತರ ಹುಷಾರಿರಲಿಲ್ಲ ಇರಲಿಲ್ಲ ಅಂಥೇಳಿ ಎರಡನೇದಕ್ಕಿನ ಮದುವೆ ಆದರು ಆನಂತರ ಎರಡನೇದವ್ರ ಮದುವೆ ಆದ ನಂತರ ಮಕ್ಕಳು ಎಲ್ಲರೂ ಬಯಸವರಲ್ರಿ ಎರಡನೇದವ್ರಿಗೆ ಆಗಲಿಲ್ಲ 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 ಅಂಥೇಳಿ ಕೊರಗಾಕತ್ತಿದ್ರಲ್ರಿ ಒಂದು ಸಲ ಏ ಮಕ್ಕಳಾಗೂ ಚಾನ್ಸಸ್ ಇದೆ ಅಂಥೇಳಿ ರೂಮರ್ ಎದ್ದುಬಿಡ್ತು ಆವಾಗ ಹೋಗಿ ಚೆಕಪ್ ಮಾಡಿಸ್ಕೊಂಬಂದರೆ ನೀರು ಹೊಟ್ಟೆಯಲ್ಲಿ ನೀರು ಅದನ್ನು ನೋಡಿದ ತಕ್ಷಣ ನನಗೆ ಏನೋ ಒಂದು ಫ್ಲ್ಯಾಶ್ ಆಗಿ ನಾವೊಂದು ಹಾಡ ಬರೆದೆ ರೀ ಆವಾಗಲೇ ಸಂಘ ಒಕ್ಕನ ಮುದ್ದಿನ ಸೊಸೆ ಬಸಿರಾದ ಸುದ್ದಿ ಕಾಳಗಿಚ್ಚಿನಂಗೆ ಊರ ತುಂಬ ಬಿಟ್ಟಿತ್ತವ ಹಬ್ಬಿ ಅಂತೇಳಿ ಒಂದು ಸುಂದರವಾಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಅತೀ ಪ್ರಿಯವಾಗಿರ್ತಕ್ಕಂಥ ಹಾಡಿನ ರಚನೆ ಆದದ್ದು ಅಲ್ಲಿ ಅದು ಎಷ್ಟು ಜನಪ್ರಿಯ ಆಯಿತೋ ಅಷ್ಟೇ ಮನೆಯೊಳಗೆ ವಿರಸ ಶುರುವಾಯಿತು ನಮ್ಮ ಅಣ್ಣನ ಹೆಂಡತಿ ನೀ ನನ್ನ ಮೇಲೆ ಹಾಡ ಬರೆದಿ ಅಂತೇಳಿ ಅವಳು ಇಲ್ಲ ನನಗೆ ಹಾಡನೇ ಬರೆಯೋಕೆ ಬರೋದಿಲ್ಲ ಯಾರೋ ಬರೆದದ್ದು ನಾ ಹಾಡಿನ ನಂದು ಇಲ್ಲ ನೀ ನನ್ನ ಸಲುವಾಗೆ ಬರೆದಿದ್ದು ಹಾಡು ಅಂತೇಳಿ ಎಷ್ಟೋ ದಿನ ವಿರಸ ಅದಕ್ಕೆ ಆ ಹಾಡು ಈಗ ಮನೆಯಲ್ಲಿ ವಿರಸ ಆದರೂ ಕೂಡ ಹೊರಗಡೆ ಸಂತೋಷ ಕೊಡ್ತಕ್ಕಂಥ ಹಾಡದು ಇಂಥ ಘಟನೆಗಳು ಭಾಳ ಹಾಗೆ ನನ್ನ ಮಗ ಹುಟ್ಟೆನವ ಕೂಡ ಇವತ್ತಿನ ನಮ್ಮ ವ್ಯವಸ್ಥೆಯ ಮೇಲೆ ನಾನು ಬರೆದಿರ್ತಕ್ಕಂಥ ಹಾಡು ಏನು ನಮ್ಮ ವ್ಯವಸ್ಥೆ ನಾವು ಕೆಟ್ಟದಕ್ಕೆ ಮನೆ ಹಾಕ್ತೇವೆ ರೀ ಒಳ್ಳೆಯದಕ್ಕೆ ಮನೆ ಹಾಕೋದಿಲ್ಲ ರೀ ಒಳ್ಳೆ ಜನಗಳನ್ನು ಒಳ್ಳೆ ವಸ್ತುವನ್ನು ಆಯ್ಕೆ ಮಾಡೋದು ಮನುಷ್ಯನದು ಅದೇನು ಏನೋ ಮನುಷ್ಯನಿಗೆ ಅದು ಆಗಿ ಬರೋದಿಲ್ಲ ಏನು ಗೊತ್ತಿಲ್ಲ ಒಟ್ಟು ಕೆಟ್ಟದನ್ನ ಆಯ್ಕೆ ಮಾಡ್ಕೋತೀನಿ ಯಾವುದು ಅಕ್ಕಿ ಒಕ್ಕೊಟ್ಟದ್ದು ಅಂತಾರಲ್ಲ ಈ ಅಕ್ಕುಟ್ಟದ್ದು ಅಂತೀರಿ ನೀವು ನಾವು ಒಕ್ಕೊಟ್ಟದ್ದು ಅಂತೀವಿ ಅದನ್ನೇ ಜನ ಆಯ್ಕೆ ಮಾಡ್ಕೊಳ್ಳೋದು ಹಾಗೆ ಕೂಡ ರಾಜಕೀಯದಲ್ಲಿ ಯಾರು ಈ ಸಮಾಜದಲ್ಲಿ ಕೆಟ್ಟವ್ರ ಹಣೆಪಟ್ಟಿ ಅಂಟಿಸ್ಕೊಂಡಿರ್ತಾರೋ ಅಂಥವ್ರನ್ನೇ ಜನ ಲೈಕ್ ಮಾಡ್ತಾರೆ ಅಂಥವ್ರಿಗೆ ಓಟ್ ಕೊಡ್ತಾರೆ ಅಂಥವ್ರನ್ನೇ ಲೀಡರ್ ಮಾಡ್ಕೋತಾರೆ ಅಂಥ ಒಂದು ಪ್ರಸಂಗನೇ ನನ್ನ ಮಗ ಹುಟ್ಟೆನವ್ವ ಆ ಮಗ ಹುಟ್ಟೆನವ್ವ ನಾನು ಎಲ್ಲಿ ತನಕ ಹಾಡಬೇಕು ಅಂಥೇಳಿ ಪಬ್ಲಿಕ್ನಲ್ಲಿ ಹೇಳಿದ್ದೇನೆ ಅಂತಂದರೆ ಎಲ್ಲಿ ತನಕ ನಮ್ಮ ವ್ಯವಸ್ಥೆ ಸುಧಾರಣೆ ಆಗೋದಿಲ್ಲೋ ಅಲ್ಲಿ ತನಕ ಈ ಹಾಡನ್ನು ಹಾಡ್ತೀನಿ ಅಂತ ಆ ಹಾಡು ಒಬ್ಬ ಕೆಟ್ಟ ಮನುಷ್ಯ ಒಳ್ಳೆ ಸ್ಥಾನದಲ್ಲಿ ಹೋಗ್ತಕ್ಕಂಥ ಹಾಡದು ಆ ಹಾಡನ್ನು ಹೆಂಗೆ ರಚನೆ ಮಾಡಿದೆ ಅಂತಂದರೆ ರೀ ತಾಯಿಗೆ ಈ ಗಂಡು ಮಕ್ಕಳು ಅಂದರೆ ಭಾಳ ಪ್ರೀತಿ ಹೆಣ್ಣು ಹುಟ್ಟಿದರೆ ನೋಡಿರಿ ತಾತ್ಸಾರ ಮಾಡ್ತಾರೆ ಗಂಡು ಹಾಂ ಗಂಡು ಹುಟ್ಟಿದರೆ ಖುಷಿ ಅವ್ರಿಗೆ ಆ ಗಂಡು ನಾಳೆ ಮನೆಗೆ ಬೆಂಕಿ ಹಚ್ತಾನದು ಗೊತ್ತಿಲ್ಲ ರೀ ಆದರೆ ಹೆಣ್ಣು ನಮ್ಮ ಕಡೆ ಹೇಳ್ತಾರೆ ಹೆಣ್ಣಿದ್ರೆ ಹೆಣ್ಣ ಶೃಂಗಾರ ಆಗ್ತೈತಂತೆ ಅಂಥ ಒಂದು ಪ್ರಸಂಗ ಗೊತ್ತಿದ್ದು ಹೆಣ್ಮಕ್ಕಳಿಗೆ ಅದೇನೋ ಏನೋ ಗಂಡು ಮಕ್ಕಳಂದ್ರೆ ಪ್ರೀತಿ ಆ ಪ್ರೀತಿಯ ದ್ಯೋತಕವಾಗಿಯೇ ಈ ತಾಯಿ ಮಗನ ಬಗ್ಗೆ ಹೇಳ್ತಾಳೆ ಅದೇನು ಅನ್ನೋದನ್ನು ಹತ್ತು ಹಾಡಿದಕ್ಕಿಂತ ಮತ್ತೊಂದು ಹಾಡದಂಗೆ ಮಗನ ಹಾಡದಿನ್ಯವ್ವ ಮಗನ ಹಾಡದಿನ್ಯವ್ವ ಮನೆಯ ಕೀರ್ತಿ ತಂದ ನೋವ ಮಗ ಹುಟ್ಟೆನವ್ವ ಏನು ಗೊಬ್ಬ ಮಗ ಹುಟ್ಟೆನವ್ವ ಹುಟ್ಟಿ ಬಂದ ನೋವ ಹೋಳಿ ಹುಣ್ಣಿಮೆ ದಿವಸವ್ವ ಕಕ್ಕರು ನಬ್ಬಿಗೆ ಕಾಮನ ಸುಡುವಾಗ ಧರೆಗೆ ಬಂದ ನೆವ್ವ ಧರೆಗೆ ಬಂದ ನೆವ್ವ ಮನೆಯ ಕೀರ್ತಿ ತಂದ ನೆವ್ವ ಮಗ ಹುಟ್ಟೆನೆವ್ವ ಏನಗೊಬ್ಬ ಮಗ ಹುಟ್ಟೆನೆವ್ವ ವರ್ಷ ತುಂಬಿತ್ತೆವ್ವ ಹರಿದಾಡಿ ನಡಿಯ ಹರಿತಿದ್ದವ್ವ ಒಲಿಯನ್ನು ಉರಿವ ಕೊಳ್ಳಿ ತಕ್ಕೊಂಡ ಬೆಂಕಿ ಇಟ್ಟನೆವ್ವ ಬೆಂಕಿ ಇಟ್ಟನೆವ್ವ ಮೊದಲಿನ ಮನೆಯ ಸುಟ್ಟನೆವ್ವ
ಮಗ ಹುಟ್ಟನೆವ್ವ ದಿವಾಳಿ ಕಂಪನಿ ಮಗ ಹುಟ್ಟನೆವ್ವ ಮೂರು ತುಂಬಿತೆವ್ವ ನೆರೆ ಮನೆಗೆ ಹೋಗ ಹತ್ತಿದೆವ್ವ ಮಗ್ಗಲು ಮನೆಯ ಮಾನವ್ವ ಕನ ನೆಕ್ಲೆಸ್ ಕದ್ದನೆವ್ವ ನೆಕ್ಲೆಸ್ ಕದ್ದನೆವ್ವ ತಂದ ಮುಚ್ಚಿ ಇಟ್ಟನೆವ್ವ ಮಗ ಹುಟ್ಟನೆವ್ವ ಕಾಳನ ಮಗ ಮಗ ಹುಟ್ಟನೆವ್ವ ಆರು ತುಂಬಿತೆವ್ವ ಸಾಲಿಗೆ ಹೋಗ ಹತ್ತಿದೆವ್ವ ಮೊದಲನೇ ದಿವಸ ಮಾಸ್ತರ್ ತಲಿಯ ಒಡೆದ ಬಂದನೆವ್ವ ಒಡೆದ ಬಂದನವ್ವ ನಿಂತ ಕಲ್ಲ ಒಗದನೆವ್ವ ಮಗ ಹುಟ್ಟನೆವ್ವ ರೌಡಿ ಮಗ ಹುಟ್ಟನೆವ್ವ ಹಾಗೆ ದೊಡ್ಡವ ಹೆಂಗಾಗ್ತಾನು ಕೊನೆಗೆ ಏನಾಗ್ತಾನು ನಲವತ್ತೈದಕ್ಕೆವ್ವ ಎಲೆಕ್ಷನ್ಗೆ ನಿಂತನೆವ್ವ ಹೆಂಗೋ ಏನೋ ದೇವ್ರಿಗೆ ಗೊತ್ತು ಆರಿಸಿ ಬಂದನೆವ್ವ ಆರಿಸಿ ಬಂದನೆವ್ವ ಈಗ ಮುಖ್ಯಮಂತ್ರಿಯವ್ವ ಮಗ ಹುಟ್ಟನೆವ್ವ ಏನಗೊಬ್ಬ ಮಗ ಹುಟ್ಟನೆವ್ವ ಇಂಥ ಹಾಡುಗಳು ನನ್ನ ಕಡೆ ಭಾಳ ಇದೆ ರೀ. ಗೌಹಾತಿಯಲ್ಲಿ ಒಂದು ಅದೇ ಮೊದಲು ಏನು ವರದಕ್ಷಿಣೆ ಪಿಡುಗಿನ ವರದಕ್ಷಿಣೆ ಪಿಡುಗಿರ್ತಕ್ಕಂಥದ್ದನ್ನು ಒಂದು ಗೌಹಾತಿಯಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಸಣ್ಣದ ಮ್ಯಾಟರು ಪೇಪರ್ಗೆ ಬಂದಿತ್ತು. ಅದನ್ನು ಮುಂದಿಟ್ಕೊಂಡು ನಾನು ಹೆಣ್ಣಿನ ಬಾಳೆದಾಗ ಯವ್ವ ಏನು ಕಾಣುದೈತಿ ಮಣ್ಣಾಗ ಹೋಗು ತನಕ ಕಣ್ಣೀರು ಹಾಕಿ ಸಾಯುವುದೈತಿ ಮರ ಮರ ಮರಗಿ ಸಾಯುವುದೈತಿ. ಒಂದು ಹೆಣ್ಣನ್ನು ವರದಕ್ಷಿಣೆಗಾಗಿ ಯಾವ ರೀತಿ ಪೀಡಿಸ್ತಾರೆ ಯಾವ ರೀತಿ ಆಕೆನ ಕೊಂದೋಗಿತಾರೆ ಅದನ್ನು ಆ್ಯಸ್ ಇಟ್ ಈಸ್ ಅ ಹಾಡನ್ನು ಅದು ಸುಮಾರು ಎಷ್ಟು ಜನಪ್ರಿಯತೆ ಆಯ್ತಂತಂದ್ರೆ ರೀ ಈ ಘಟನೆ ನಾನು ಹುಬ್ಬಳ್ಳಿ ಒಂದು ಆ್ಯಸ್ ಇಟ್ ನಾನು ಏನು ಹಾಡಿದ್ನಲ್ಲ ಹಂಗೆ ಮನೆ ಒಬ್ಬರ ಮನೆಯಲ್ಲಿ ಘಟನೆ ಆಯಿತು. ಆ ಹುಡುಗಿ ಸತ್ತು ಹೋಯಿತು. ಹೌದು, ಅದು ಪೇಪರ್ನಲ್ಲಿ ಬಂತು. ಪೇಪರ್ನಲ್ಲಿ ಹೆಂಗೆ ಬಂತಂತಂದ್ರೆ ಗುರುರಾಜ್ ಹೊಸಕೋಟೆಯವರ ಹಾಡನ್ನು ಕೇಳಿ ಅದನ್ನು ಆ ಹುಡುಗಿಯನ್ನು ಕೊಂದು ಹೋಗಿದ್ರು ಅಂತೇಳಿ ಹೀಗೆ ಬರೆದಿದ್ರು ಹೀಗೆ ಬರೆದಿದ್ರು. ಅವಾಗ ನನಗೆ ಎದಿ ನಡುಗಿಬಿಡ್ತು. ನಾನು ಒಳ್ಳೇದಾಗಲಿ ಅಂತೇಳಿ ಹಾಡ ಬರೆದೇನೆ ಹೊರತಾಗಿ ಇದರಿಂದ ಕೆಟ್ಟಾಗಲಿ ಅಂತೇಳಿ ಯಾರಾದರೂ ಬರೀತಾರೇನು ರೀ? ವರದಕ್ಷಿಣೆ ತಗೋಬಾರ್ದು ಅನ್ನೋ ಉದ್ದೇಶದಿಂದ ಬರೆದಿದ್ದೇನೆ ನಾನು. ವರದಕ್ಷಿಣೆ ಇದು ಆಸ್ ಇಟ್ ಈಸ್ ಏನು ಗುರಾಜ್ ಕೊಟ್ಟು ಹೇಳಿದ ಹಂಗೆ ವರದಕ್ಷಿಣೆ ತೊಗೊಂಡು ಹಂಗೆ ಹುಡುಗಿಯನ್ನು ಕೊಂದು ಹಂಗೆ ಆ ಹುಡುಗಿಯನ್ನು ಮರ್ಡರ್ ಮಾಡಿ ಆ ಥರ ಮಾಡ್ರಿ ಅಂತೇಳಿ ಏನಾದರೂ ಮಾಡಿದೆ ನಾನು. ಪೇಪರ್ನಲ್ಲಿ ಬಂತು, ಆ ಹುಡುಗಿ ಸತ್ತೋಯ್ತು. ನಾನು ಅವತ್ತಿಗೆ ಆ ಹಾಡನ್ನು ಹಾಡಿದ್ಬಿಟ್ಟೆ ರೀ. ಅವತ್ತೇ ಇಂಥದ್ದು ಭಾಳ ಆಗಿದೆ ರೀ. ಬ್ಯಾಂಕ್ ರಾಬ್ರಿ ಆಗಬಾರ್ದು ಅಂಥೇಳಿ ಸಿನಿಮಾ ಮಾಡಿರ್ತಾರೆ. ಅದು ರಾಬ್ರಿ ಹೆಂಗೆ ಆಕೈತಿ ಅನ್ನೋದನ್ನು ಕಳ್ಳರು ಹೆಂಗೆ ಅದನ್ನು ಕಳ್ಳತನ ಮಾಡ್ತಾರೆ ಅನ್ನೋದನ್ನು ಆ್ಯಸ್ ಇಟ್ ಈಸ್ ತೋರಿಸ್ತಾರೆ. ಹಾಗೆ ಕಳ್ಳತನ ಮಾಡಿದ್ರೆ ರೀ ಅದು ತಪ್ಪು ಯಾರ್ದು ರೀ? ಮಾಡಬಾರ್ದು ಅಂತೇಳಿ ಮಾಡಿದ್ದದು. ಹಿಂಗೆ ಆಗ್ಬೋದು, ನೀವು ಹುಷಾರಾಗಿರ್ರಿ ಅಂತೇಳಿ ಅವ್ರಿಗೂ ಎಚ್ಚರಿಕೆ ಕೊಟ್ಟಂಗೆ, ಜೊತೆಗೆ ಹಿಂಗೆ ಆಗುತ್ತೆ ಅಂಥೇಳಿ ಸಮಾಜಕ್ಕೆ ಹೇಳಿದಂಗೆ, ಜೊತೆಗೆ ಕಳ್ಳರಿಗೂ ಕೂಡ ಹಿಂಗೆ ನೀವು ಮಾಡ್ತೀರಿ ಜನ ಎಚ್ಚರದಲ್ಲಿದ್ದಾರೆ ಅಂಥೇಳಿ ಅವ್ರಿಗೊಂದು ಸಂದೇಶ ಕಳಿಸಿದಂಗೆ. ಅದೆಲ್ಲ ಬಿಟ್ಟು ಅದು ಆ್ಯಸ್ ಇಟ್ ಈಸ್ ಅದು ಹೆಂಗೈತೋ ಹಂಗೆ ಮಾತ್ರ ರಾಬರಿ ಮಾಡಿದ್ರೆ ರೀ. ಅಂಥ ಘಟನೆಗಳು ನನ್ನ ಹಾಡಿನಲ್ಲಿ ಭಾಳ ಆಗಿವೆ, ಸಿಕ್ಕಾಪಟ್ಟೆ ಆಗಿವೆ. ಇನ್ನು ಕೆಲವು ಸಂಘ ಒಕ್ಕಲು ಮುದ್ದಿನ ಸೊಸೆನೆ ಹೇಳ್ತೇನೆ ರೀ. ಎರಡು ಮನೆತನ ಅದು ನಾನು ಹಾಡಿರಲಿಲ್ಲ, ಬೇರೆಯವ್ರು ಹಾಡು ಮಕ್ಕಳು ಹಾಡ್ತಾರಲ್ಲ ರೀ, ಗುರುರಾಜ ಹೊಸಕೋಟೆ ಮರಿಯು ಗುರುರಾಜ ಹೊಸಕೋಟೆಗಳು ಶುರುವಾಗಿರ್ತಾವಲ್ಲ, ಹಾಗೆ ಕಾರ್ಯಕ್ರಮಕ್ಕೆ ಹೋದಾಗ ಆ ಹುಡುಗನಿಂದ ಸಂಘ ಒಕ್ಕಲು ಮುದ್ದಿನ ಸೊಸೆ ಚೀಟಿ ಕೊಟ್ಟು ಹಾಡಿಸಿದ್ದಾರೆ ಒಬ್ಬರು ವೇದಿಕೆಯಲ್ಲಿ, 100 ರೂಪಾಯಿ ಕೊಟ್ಟು ಹಾಡಿದ ನೆಕ್ಸ್ಟ್ ಡೇ ನೆಕ್ಸ್ಟ್ ಮತ್ತೆ ಆ ಹಾಡು ಮುಗಿದ ತಕ್ಷಣ ಒಂದೆರಡು ಹಾಡು ಆದ ನಂತರ ಇನ್ನೊಮ್ಮೆ ಸಂಘ ಒಕ್ಕಲು ಮುದ್ದಿನ ಸೊಸೆ ಹಾಡು ಮತ್ತೆ 100 ರೂಪಾಯಿ ಕೊಟ್ಟಾರೆ. ಮತ್ತೆ ಹಾಡ್ದ ಅವ ಏನು ಹಾಡುಗಾರ ಏನು ತಿಳ್ಕೊಂಡಿದ್ದ ಅಂತಂದರೆ, ನನ್ನ ಹಾಡು ಅಷ್ಟೊಂದು ಜನಪ್ರಿಯ ಆಗಿದೆ, ನನ್ನ ಹಾಡನ್ನು ಇಷ್ಟು ನಾನು ಚೆನ್ನಾಗಿ ಹಾಡ್ತಾ ಇದ್ದೇನೆ, ಕೇಳುಗರು ಕೂಡ ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ತಗೊಂಡು. ಆ ಹಾಡಿನಲ್ಲಿ ಏನಾಗಿತ್ತಂದರೆ ಅವ್ರ ಎದುರಿಗೆ ಮನೆಯವರು ಅಂದರೆ ಅವರು ಕಳ್ಬಳ್ಳಿ ಅವರಿಗೆ ಅದೊಂದು ಘಟನೆ ಆಗಿತ್ತು. ಆ ಥರ ಅವ್ರ ಮನೆಯಲ್ಲಿ ಬಸಿರಾಗಿ ಆ ಅಮ್ಮ ಬಸಿರಿ ಅಲ್ಲ ಅಂತೇಳಿ ಅಂದು ಅವಮಾನ ಆಗಿ ಆಗ ನಡೆದಿರ್ತಕ್ಕಂಥ ಘಟನೆ ಇನ್ನೊಬ್ಬ ಎಂಜಾಯ್ ಮಾಡಿಕೊಡ್ತಾ ಇದ್ದ. ಆ ಹಾಡು ಅದರಲ್ಲಿತ್ತು, ಹಂಗೆ ಇತ್ತು. ಇವನ ಕಡೆಯಿಂದ ಹಾಡಿಸ್ತಾ ಇದ್ರು 2 ಸಲ 3 ಸಲ 4 ಸಲ ಆ ಹಾಡ್ತಕ್ಕಂಥ ಹುಡುಗನ ಅಟ್ಟಾಡಿಸಿ ಹೊಡೆದ್ಬಿಟ್ರು.
ಅವ್ರು ಯಾಕಷ್ಟು ಸಲ ಹೇಳ್ತಾರೆ ಅದು ಗೊತ್ತಾಗೋದಿಲ್ಲ ನಿನಗೆ. ಅದರಲ್ಲಿ ಏನೋ ಇದೆ, ಏನೋ ಯಾರಿಗೋ ಏಟಾಗ್ತಾ ಇದೆ ಅಂತೇಳಿ ನೀ ಅರ್ಥ ಮಾಡ್ಕೋಬೇಕು. ಆ ಹುಡುಗದು ಕಾರಿನಿಂದ ಇಳದೇ ಇಲ್ಲ ರೀ ನಾನು, ಅಷ್ಟು ಕಾರ್ಯಕ್ರಮಗಳು. ಆ ಕಾರ್ಯಕ್ರಮ ಮುಗಿದ ನಂತರ ಎರಡನೇ ಊರಿಗೆ ಅಷ್ಟು ಕಾರ್ಯಕ್ರಮಗಳು. ಸುಮಾರಾಗಿ ಒಂದು 5-6 ವರ್ಷ ಆ ಥರ ಮಾಡಿದ್ದೇನೆ ರೀ ನಾನು. 5-6 ವರ್ಷ ಪೀಕ್ ಟೈಮ್ ಅಂದರೆ 75-76 ನಾನು ಕಾರ್ಯಕ್ರಮ ಅತಿ ಪೀಕ್ ಅವರ್ ಅವೆಲ್ಲ 75-99 ತನಕ ಕಾರ್ಯಕ್ರಮಗಳು. 10 ವರ್ಷ ಕರ್ನಾಟಕವನ್ನು ಜನಪದದ ಹೆಸರಿನಲ್ಲಿ ಆಡಿರತಕ್ಕಂಥ ವ್ಯಕ್ತಿ ನಾನು. ಹೌದು, ಮನೆ ಮನೆ ಮಾತು ಗುರುರಾಜಸ್ಕೋಟೆ, ಅದೇ ಗುರುರಾಜಸ್ಕೋಟೆ ಸ್ಪೆಷಾಲಿಟಿ. ಬೀದರ್ದಿಂದ ಗುಂಡ್ಲುಪೇಟೆ ತನಕ ಉತ್ತರ ಕರ್ನಾಟಕದ ಆ ಒಂದು ಗಂಡ ಭಾಷೆಯನ್ನು ಸಮಗ್ರ ಕರ್ನಾಟಕಕ್ಕೆ ಹಾಗೂ ತಲುಪಿಸಿರ್ತಕ್ಕಂಥ ವ್ಯಕ್ತಿ ನಾನು. ಎಷ್ಟು ಜನಪ್ರಿಯತೆ ಉತ್ತರ ಕರ್ನಾಟಕದಲ್ಲಿ ಆಗಿತ್ತೋ ಅಷ್ಟೇ ಜನಪ್ರಿಯತೆ ಮೈಸೂರು ಕರ್ನಾಟಕದಲ್ಲಿ ಆಯಿತು. ಅಷ್ಟೇ ಜನ ಪ್ರೀತಿಯಿಂದ ಹಾಡುಗಳನ್ನೇ ಕೇಳಿದರು. ಅದೊಂಥರ ಹೊಸ ಅಲೆಗಳನ್ನು ಸೃಷ್ಟಿ ಮಾಡಿದಂಗೆ ಆಯಿತು. ಮೈಸೂರಲ್ಲಿ ನಾನು 1000 ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ರೀ. ಮೈಸೂರು ವಿಭಾಗ ಅಷ್ಟೇ ಅಲ್ಲ, ನಂಜನಗೂಡು ಮಾಡಿದ್ದೇನೆ, ಗುಂಡ್ಲುಪೇಟೆ ಮಾಡಿದ್ದೇನೆ. ಟೋಟಲ್ ಗುಂಡ್ಲುಪೇಟೆದಿಂದ ಬೀದರ್ ತನಕ ನಾನು ನೋಡದೇ ಇರತಕ್ಕಂಥ ಊರುಗಳಿಲ್ಲ, ಅಷ್ಟು ಕಾರ್ಯಕ್ರಮಗಳು ಮಾಡಿದ್ದೇನೆ ನಾನು. ಬಹಳ ನನ್ನ ಹಾಡುಗಳಲ್ಲಿ ಒಂದು ಹಾಡನ್ನು ನೀವು ಕೇಳಿಲ್ಲ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣು ಅಂತೇಳಿ. ದುಡ್ಡು ಕೊಟ್ಟರೆ ಬೇಕಾದ ಸಿಗ್ತತಿ ಈ ಜಗದಲ್ಲಿ ಕಾಣು, ಹೆತ್ತ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. 9 ತಿಂಗಳ ಸಂಕಟ ನೀಡಿ ಹೊಟ್ಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುಂದ ಜೀವಕ್ಕ ಎಷ್ಟ ಕಷ್ಟ ಕೊಟ್ಟೆ ಎಲ್ಲೋ, ತಾನು ಸೊರಗಿ ನಿನ್ನ ಕ್ವಾಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಬೆಳೆದು ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತ ನಿನ್ನ ಮ್ಯಾಲು. ದುಡ್ಡು ಕೊಟ್ಟರ ಬೇಕಾದು ಸಿಗ್ತತಿ ಈ ಜಗದಲ್ಲಿ ಕಾಣು, ಹಡದು ತಾಯಿಯನ್ನು ಕಳ್ಕೊಂಡು ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ಈ ಹಾಡು ಒಬ್ಬ ನನ್ನ ಆತ್ಮೀಯ ಮಿತ್ರನ ಒಂದು ಜೀವನ ಚರಿತ್ರೆ. ಹೌದು, ಒಬ್ಬ ಶ್ರೀಮಂತ ವ್ಯಕ್ತಿಯವ, ಶ್ರೀಮಂತರ ಮಗ, ಮದುವೆ ಆದ ತಕ್ಷಣ ತಾಯಿಯನ್ನು ಹೊರಗಾಕಿಬಿಟ್ಟೆ, ಹೆಂಡತಿ ಮಾತು ಕೇಳಿ. ಅವನಿಗೆ ಬುದ್ಧಿವಾದ ಹೇಳ್ತಕ್ಕಂಥ ತಾಕತ್ತು ನಮಗಿರಲಿಲ್ಲ, ಬಡವ್ರ ಮಕ್ಕಳು ನಾವು. ಅದಕ್ಕೆ ಹಾಡಿನ ರೂಪದಲ್ಲಿ ಅವನಿಗೆ ಚುಚ್ಚಲಿ ಅನ್ನೋ ಉದ್ದೇಶದಿಂದ ಅವನ ಮನೆಯೊಳಗೆ ಏನು ನಡೆದಿತ್ತೋ ಅದನ್ನೇ ಆ್ಯಸ್ ಇಟ್ ಈಸ್ ಹಾಡಿನ ರೂಪದಲ್ಲಿ ತಂದು ಹಾಡಬಾರ್ದೆ ನಾನು. ಆ ಹಾಡು ಎಷ್ಟು ಜನಪ್ರಿಯತೆ ಆಯ್ತಂತಂದ್ರೆ ಅವ ನನ್ನ ಕೂಡ ಜಗಳ ತೆಗೆದ, ನನ್ನ ಮಗನೇ ನನ್ನ ಮನೆಯಲ್ಲೇ ಬರೆದೀನಿ ಅಂತೇಳಿ. ನಾನು ಹೇಳಿದ್ಮೇಲೆ ನನ್ನ ಫಾಲೋ ಮಾಡೋದಿರ್ತಕ್ಕಂಥದ್ದು ರೀತಿ ನನ್ನೇ ನನಗೆ ಹಾಡ ಬರೆಯೋಕೆ ಬರೋಂಗಿಲ್ಲಪ್ಪ, ಯಾರೋ ಬರೆದಿರ್ತಕ್ಕಂಥದ್ದು ನಾನು ಹಾಡ್ತನೋ ಅದು ನಿನಗೆ ಅನ್ವಯಿಸುತ್ತೆ, ನಾನೇನು ಮಾಡಲಿ ನಾವು. ನಾನು ಇಂಥ ಘಟನೆಗಳು ಭಾಳ ರೀ. ಆ ಹಾಡು ಒಂಥರ ಅವತ್ತು ಎಷ್ಟು ವರ್ಷ ಆಯ್ತು ಸರ್ ಈ ಹಾಡು ಬರೋದು? 81 ಬರೆದಿದ್ದೇನೆ ನೋಡಿ, 40 ವರ್ಷ ಆಗಿದೆ. ಹೌದು, 40 ವರ್ಷ ಆದರೆ ಇವತ್ತಿಗೂ ರೆಲೆವೆಂಟ್, ಪ್ರಸ್ತುತ ಮತ್ತು ಹೆಚ್ಚು ಪಾಪ್ಯುಲರ್. ಹೌದು. ಸೊ ಆದ್ರೆ ಏನು ಗೊತ್ತು ಸರ್ ಅಂದರೆ, ನೀವು ನಿಮ್ಮ ವಸ್ತುಗಳು ಬಹಳ ಸಾರ್ವಕಾಲಿಕ. ಆ್ಯಕ್ಚುಲಿ ನೀವು ಆರಿಸ್ಕೊಳ್ಳೋ ವಸ್ತುಗಳು ಈಗ ಹೆಣ್ಣಿನ ಬಗ್ಗೆ ಆಗಲಿ, ವರದಕ್ಷಿಣೆ ಆಗಲಿ, ತಾಯಿ ಮಗ, ಸೊ ಸಾರ್ವಕಾಲಿಕ ಅಂದ್ರೆ ನೀವು ಯೋಚನೆ ಮಾಡಿ ಆ ಥರದ್ದು ಆರಿಸ್ಕೊಳ್ತೀರಿ? ಹೌದು ಹೌದು ಹೌದು. ನನಗಿದನ್ನು ಈ ಸಮಾಜಕ್ಕೆ ಇದನ್ನು ಕೊಡಲೇಬೇಕು, ವಿಷಯ ನಡೀತಕ್ಕಂಥ ವಿಷಯಗಳೇ. ಇದನ್ನು ಹಾಡಿನ ರೂಪದಲ್ಲಿ ಕೊಟ್ಟರೆ ಅತಿ ಜನಪ್ರಿಯ ಆಗ್ತೈತೆ ಅನ್ನೋದು ಕೂಡ ನನಗೆ ಗೊತ್ತು. ಜೊತೆಗೆ ಅದರಿಂದ ಏನಾದರೂ ಬದಲಾವಣೆ ಆಗಬಹುದಾ ಅಂಥೇಳಿ ನಾನು ಒಂಥರ ಪರೀಕ್ಷೆ ಏನಿರಲ್ಲ. ಇದಕ್ಕೆ ಬದಲಾವಣೆ ಆಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಇದು ಹಿಂಗೈತತ್ ಹೇಳ್ತಕ್ಕಂಥದ್ದು ನನ್ನ ಧರ್ಮ, ಅದನ್ನು ಹೇಳ್ತೇನೆ. ನೀನು ಒಳ್ಳೇದಾದರೆ ಒಳ್ಳೇದು ಮಾಡ್ಕೊ, ಕೆಟ್ಟದಾದ್ರೆ ಕೆಟ್ಟದ್ದು ಮಾಡ್ಕೊ, ಹಿಂಗಾದ್ರೆ ಹಿಂಗೆ ಆಕೈತಪ್ಪ ಅಂತ ಹೇಳೋದು ನನ್ನ ಧರ್ಮ. ಅದನ್ನು ನಾನು ನನ್ನ ಹಾಡಿನಲ್ಲಿ ಎಲ್ಲ ಕಾಲಕ್ಕೂ ಹೇಳಿದ್ದೇನೆ, ಎಲ್ಲ ಕಾಲಕ್ಕೂ ನನ್ನ ಹಾಡಿನಲ್ಲಿ ಹೇಳೋದೇ ಅದು. ನಾನು ನೋಡೋದು ನೆಗೆಟಿವ್ ಆಗಿ ನೋಡಿದ್ದಲ್ಲ, ಪಾಸಿಟಿವ್ ಆಗಿ ನನ್ನ ಹಾಡನ್ನು ನೋಡೋದಿಲ್ಲ ನಾನು. ಅಲ್ಲಿ ಇಂದ್ರಚಂದ್ರಾತ್ ಎಂದು ಹೊಗಳದಂಗಿಲ್ಲ ನಾನು, ಅವನಲ್ಲಿ ಏನಿರ್ತೈತೆ ಕೆಟ್ಟ ಗುಣಗಳನ್ನೇ ಹೇಳ್ತಕ್ಕಂಥದ್ದು ನನ್ನ ಸ್ವಭಾವ. ವಿಮರ್ಶೆ ಹೌದು.
ಅದು ಅವ್ರು ತಿದ್ದುಕೊಳ್ತಕ್ಕಂಥದ್ದು ಅವನಿಗೆ ಧರ್ಮ ಅದು. ಮತ್ತು ಅದು ಸಮಾಜಕ್ಕೆ ಬಿಟ್ಟದ್ದು, ಓ ಜನ ಹಿಂಗಿದ್ರೆ ಬೈತಾರಪ್ಪ ಅಂತಕ್ಕಂಥ ಜನಕ್ಕೆ ಗೊತ್ತಾಗ್ತೈತೆ ಅಂಥದ್ದೇ. ಅದೇ ಹೊಸದಾಗಿ ಫ್ಯಾಷನ್ ಶುರು ಆಯಿತು ಅದು. ಅದು ಆವಾಗ ಒಂದು ಹಾಡ ಬರೆದೆ ರೀ ನಾನು, ಅಷ್ಟೇ ಜನಕ್ಕೆ ಅಂದರೆ ಆ ಫ್ಯಾಷನ್ ಮಾಡೋರಿಗೆ ಟೀಕೆಗೆ ಒಳಗಾದೆ ನಾನು. ಜೊತೆಗೆ ಅಷ್ಟೇ ಜನಪ್ರಿಯ ಹಾಡಾಯ್ತು ಅದು. ಏನಂತಂದರೆ ಒಬ್ಬ ಹೆಣ್ಮಗಳು ಅಂದರೆ ಮಾಡುವಾಗ ಮಾಡ್ಬೇಕಾದ್ರೆ ನಾನು ಅದಕ್ಕೊಂದು ವಯಸ್ಸು ಇರ್ತದೆ, ಆ ವಯಸ್ಸನ್ನು ಮೀರಿ ಏನಾದರೂ ಮಾಡಿದರೆ ಅಸಹ್ಯ ಕಾಣುತ್ತೆ ಅದು ನನ್ನ ವಾದ. ಅದು ಕಾಣುತ್ತೋ ಇಲ್ಲೋ ಇವತ್ತಿನ ಸಮಾಜದಲ್ಲಿ ನನಗೆ ಗೊತ್ತಿಲ್ಲ. ಅಂಥದ್ದ ಸಾಲಿನಲ್ಲಿ ಒಂದು ಹಾಡು, ಮುದುಕಿಯಾದಿಯಲ್ಲ ಮುರುಕ ಮಾಡುವುದು ಬಿಡಲಿಲ್ಲ, ಮುದುಕಿಯಾದಿಯಲ್ಲ ನಖರ ಮಾಡುವುದು ಬಿಡಲಿಲ್ಲ, ಮುಂದ ನಿನಗ ಮಂದಿ ವಹವ ಅಂದರು ಹಿಂದೆ ಉಗಿಯುರಲ್ಲ, ನಾಚಿಕಿ ಬಿಟ್ಟ ನಡೆದಿಯಲ್ಲ ಮುದುಕಿಯಾದಿಯಲ್ಲ ನಖರ ಮಾಡುವುದು ಬಿಡಲಿಲ್ಲ, ಏರ ತುರ್ಬ ಕಟ್ಟಿ ಬೇಲೂರು ಬಾಲಿಯಾದಿಯಲ್ಲ, ಜವ್ವ ಗಾಳಿ ಬಂದು ತೆಲಿಗೆ ಒಡೆದರ ವಿಗ್ಗಜಿಗಿಯತಲ್ಲ, ಬೆಳ್ಳುಳ್ಳಿ ತುರ್ಬ ಕಂಡಿತಲ್ಲ ಮುದುಕಿಯಾದಿಯಲ್ಲ ನಖರ ಮಾಡುವುದು ಬಿಡಲಿಲ್ಲ, ಹುಡುಗರೊಳಗ ಕೂಡಿ ಹುಡುಗಾಟ ಮಾಡುತ್ತ ನಡೆದೆಲ್ಲ, ಹಗ್ಲ ಮಾಡಿ ಜಿಗ ಜಿಗದ ನಗುವಾಗ ಹಲ್ಲಿನ ಸಟ್ಟ ಜಿಗಿಯತಲ್ಲ, ಬಾಯಿ ಬಗಡ ಆಗೈತಲ್ಲ ಮುದುಕಿಯಾದಿಯಲ್ಲ ನಖರ ಮಾಡುವುದು ಬಿಡಲಿಲ್ಲ. ಯಾವುದು ಕಮ್ಮಿ ಇದೆಯೋ ಅದನ್ನು ಬರಿ ಮಾಡಿಕೊಳ್ಳಲಿಕ್ಕೆ ಅದು ಮಾಡ್ತಕ್ಕಂಥ ಫ್ಯಾಷನ್ ಅದು. ಆ ಬರಿ ಆಗಿರ್ತಕ್ಕಂಥದ್ದು ತುಂಬಿರ್ತಕ್ಕಂಥದ್ದು ಬಿಟ್ಟು ಆದರೆ ಕಿತ್ತು ಆದರೆ ಅದು ಎಷ್ಟು ಸೈ ಕಾಣುತ್ತೆ ಅಂತಕ್ಕಂಥದ್ದೇ ಈ ಹಾಡಿನ ತಾತ್ಪರ್ಯ. ಮಾಡುವಾಗ ಮಾಡಬೇಕು, ಇರುವಾಗ ಮಾಡಬೇಕು ಹೊರತಾಗಿ ಅದು ಕಾಲು ಮಿಂಚಿದ ನಂತರ ಮಾಡಿದರೆ ಅಸಹ್ಯ ಕಾಣುತ್ತೆ ಅಂತಕ್ಕಂಥದ್ದು ಹಾಡಿನ ತಾತ್ಪರ್ಯ. ಹುಡುಗ ಲವ್ವರು ಪ್ರೀತಿ ಮಾಡ್ತಕ್ಕಂಥ ಹುಡುಗ, ಈ ಹುಡುಗಿ ಪ್ರತಿಕ್ರಿಯೆ, ಅದನ್ನು ಅಂಥವೆಲ್ಲ ಬರೆದಿರ್ತಕ್ಕಂಥ ಹಾಡುಗಳಿವೆ. ಆ ತಾಯಿ ನನ್ನ ಕೂಡ ಜಗಳ ತೆಗೆದಿದ್ರು, ನೀನು ಹಾಂ ಹೌದು ನನ್ನ ಮಗಳ ಮೇಲೆ ಬರೆದೀನಿ ಅಂತ, ನನ್ನ ಮಗಳ ಮೇಲೆ ಹಾಡ. ಇನ್ನೊಂದು, ನಾನು ಏನು ಬರೀತೀನೋ ಅದು ಎಲ್ಲರಿಗೂ ಗೊತ್ತಾಗುವಂಗೆ ಹಾಡ್ಬಿಡ್ತೀನಿ ನಾನು. ಅವ್ರು ಯಾರ ಮನೆಯೊಳಗೆ ಆ ಘಟನೆ ನಡೆದಿರ್ತೈತೋ ಅವ್ರಿಗಂತೂ ತೀರಾ ಬೇಗ ಗೊತ್ತಾಗಿಬಿಡುತ್ತೆ ರೀ. ಅಂಥ ಪ್ರಸಂಗಗಳು ಭಾಳ ರೀ. ಇಲ್ಲೇ ಅಲ್ಲೇನ ಹುಡುಗಿ ಇಲ್ಲೇ ಅಲ್ಲೇನ, ಪರ್ಕಾರದಾಗಿನ ಕೊಬ್ಬರಿ ಬೆಲ್ಲ ಹಾಕುತ್ತಿದ್ದೆ ನಾನು ಟೊಪಿಗಾಗೆಲ್ಲ, ಇಲ್ಲೇ ಅಲ್ಲೇನ ಹುಡುಗಿ ಇಲ್ಲೇ ಅಲ್ಲೇನ, ಮನೆಯ ಹೊರಗಿನ ಕಟ್ಟಿ ಮ್ಯಾಲೆ ಅರಿವಿ ಒಗಿವಾಗ ನಿನ್ನೆದುರಲ್ಲೇ, ಸುಳು ಸುಳುದಾಡಿ ನಾವಾದದ್ದು ನನ್ನ ನೋಡಿ ನೀ ನಗಿಯಾಡಿದ್ದು, ನೋಡಿದ ಮಂದಿ ನನ ಬೈದದ್ದು ಮಾರಿ ಗಂಟು ಹಾಕಿ ನಾವಾದದ್ದು, ಇಲ್ಲೇ ಅಲ್ಲೇನ ಹುಡುಗಿ ಇಲ್ಲೇ ಅಲ್ಲೇನ. ಇಂಥ ಪ್ರಸಂಗಗಳು, ಇಂಥ ಪ್ರಸಂಗ ಏನು ನಡೆಯುತ್ತೋ ನನಗೇನು ಕಾಣುತ್ತೋ ಆ ಟೈಮ್ನಲ್ಲಿ ಆ ರಚನೆ ಆಗಿರ್ತಕ್ಕಂಥ ಗೀತೆಗಳು ಅತಿ ಪಾಪ್ಯುಲರ್ ಗೀತೆಗಳು ಅಂಥವು ಹೇಳಿದ್ನಲ್ರಿ. 3-4 ಸಾವಿರ ಹಾಡುಗಳು ನೀವು ಏನೇ ಬರೆದ್ರೂ ಕೂಡ ಏನೇ ಹಾಡಿದರೂ ಕೂಡ ಕ್ಷಣಕಾಲ ಅದು ತೀಕ್ಷ್ಣವಾಗಿ ಮಿಂಚಿ ಮಾಯ ಆಗ್ತಕ್ಕಂಥದ್ದು ಹೆಚ್ಚು ಕಾಲ ಉಳಿಯಲ್ಲ ರೀ. ಹಾಗೆ ಟಿ ವಿಯಲ್ಲೂ ಕೂಡ ಟಿ ವಿಯಲ್ಲಿ ಕೊಡ್ತಕ್ಕಂಥದ್ದು ನಾನು ಅವ್ರು ಮಾಡ್ತಕ್ಕಂಥದ್ದು ಅವ್ರು ಕೊಡ್ತಕ್ಕಂಥ ರೀತಿಯನ್ನು ಟೀಕೆ ಮಾಡಲ್ಲ. ಅವ್ರು ಏನೇ ಕೊಟ್ಟರು ಕೂಡ ಅದು ಭದ್ರವಾಗಿ ಉಳಿತಕ್ಕಂಥ ವಿಷಯಗಳನ್ನು ಅವರು ಆಯ್ಕೆ ಮಾಡಿಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಹುಡುಗ ಹಾಡಿತು, ಯಾವುದೋ ವ್ಯಕ್ತಿ ಹಾಡಿದರು, ಅವ್ರು ಏನು ಹೇಳಿದರು ಏನು ಹಾಡಿದರು ಕೂಡ ಅವ್ರು ಕೊಟ್ಟದ್ದನ್ನೇ ಕೊಡ್ತಾರೆ ಹೊರತಾಗಿ ಅದು ಬೇರೆಯದನ್ನು ಏನಾದರೂ ಕೊಟ್ಟಿದರೆ ಅದು ಉಳಿತಕ್ಕಂಥ ವಸ್ತು ಇದ್ದರೆ ಅದು ಉಳಿತಿತ್ತು. ಅದು ಈಗ ನಾನೇ ಹಾಡಿದ್ದನ್ನು ಬೇರೆ ಹುಡುಗರು ಹಾಡ್ತಾರೆ ಅಷ್ಟೇ. ಯಾರೋ ಒಬ್ಬರು ಸಿಂಗರ್ ಹಾಡಿರ್ತಕ್ಕಂಥದ್ದು ಹಾಡನ್ನು ಬೇರೆಯವರು ಹಾಡ್ತಾರೆ, ಅದನ್ನು ಜಜ್ಜಿಸತ್ತಂತಕ್ಕಂಥವ್ರು ಏನಿರ್ತಾರಲ್ಲ ಅವ್ರು ಹಿಂಗೆ ಹಾಡಿದ್ರು ಇಲ್ಲೋ ಅಂತೇಳಿ ಅವ್ರಿಗೆ ಜಜ್ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಏನಿದೆ ಅಷ್ಟೇ, ಅದು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಹಾಡಿಲ್ಲ ಹಿಂಗೆ, ಅದರಲ್ಲಿ ಏನಿದೆ ಹಂಗೆ ಹಾಡಲಿಲ್ಲ ಹಾಡಿಲ್ಲ ಅಷ್ಟೇ. ಇವರು ಹೇಳ್ತಕ್ಕಂಥದ್ದು ಏನಿದೆ ರೀ ಹೌದು. ಮತ್ತು ಆ ಜಾಗದಲ್ಲಿ ನೀವೇ ಕೂತಿದ್ರು ಕೂಡ ನಿಮಗೇ ಅನಿಸುತ್ತೆ ಅದು ಓ ಹಿಂಗೆ ಆಡಲಿಲ್ಲ ಅವ ಅದು ನೀವೇ ಹೇಳ್ತೀರಾ, ಅವರೇ ಯಾಕೆ ಹೇಳಬೇಕು
ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಏನೇ ಇವತ್ತು ಮಾಧ್ಯಮಗಳನ್ನ ಬಳಸ್ಕೊಂಡು ಸಮಾಜಕ್ಕೆ ಏನು ಕೊಡಲಿಕ್ಕೆ ಹೊರಟಿದ್ದೀವೋ ತಪ್ಪು ದಾರಿಯಲ್ಲಿ ಹೊರಟಿದ್ದೇವೆ, ತಪ್ಪು ವಿಷಯಗಳನ್ನ ಕೊಡ್ತಾ ಇದ್ದೇವೆ. ಕೊಡ್ತಕ್ಕಂಥ ಉಳಿತಕ್ಕಂಥ ವಸ್ತುವನ್ನು ನಾವು ಮಾಡ್ತಾ ಇಲ್ಲ. ಅದು ಏನೇ ಕೊಟ್ಟರು ಕೂಡ ಉಳಿಯಬೇಕದು. ಹಾಂ, ದೀರ್ಘಕಾಲ ಉಳಿತಕ್ಕಂಥ ವಸ್ತುವನ್ನು ಕೊಟ್ಟರೆ, ನೀವು ಹೊಸದನ್ನು ಕೊಟ್ಟರೆ ಯಾಕೆ ಉಳಿಯಲ್ಲ? ಅದು ಕೊಟ್ಟಿರ್ತಕ್ಕಂಥ ವಸ್ತು ಹೊಸದು ವಸ್ತು ಅದು ಉಳಿಬೇಕು ಅಂತಕ್ಕಂಥದ್ದು ವಸ್ತು ಆಗಿದ್ದರೆ ಉಳಿದೇ ಉಳಿಯುತ್ತೆ. ಅದನ್ನು ಯಾರು ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು? ಅದು ಈಗ ಮಾಡ್ತಕ್ಕಂಥ ಏನು ಶೋ ರಿಯಾಲಿಟಿ ಶೋಗಳಿರ್ತಾರಲ್ಲ, ನಮ್ಮ ಪ್ರಾಣಿಗೂ ಮಾಡಲ್ಲ ಅವರು. ಅದಕ್ಕೆ ಇದೆಲ್ಲ ಏನಂತಂದ್ರೆ ಕ್ಷಣಕಾಲ, ಅವ್ರು ಮಾಡ್ತಕ್ಕಂಥದ್ದು ವಸ್ತುವೇ ಕ್ಷಣಕಾಲ. ಮಾರ್ಕೆಟಿಂಗ್ ಮಾಡ್ತಾರೆ, ಹೆಂಗೆ ಕೊಡ್ತಾರೆ ಹೆಂಗೆ ಹೋಗ್ತಾರೆ. ಮತ್ತು ಜನಕ್ಕೂ ಏನಾಗಿದೆ ಅಂತಂದರೆ ಜನರನ್ನು ದಿಕ್ ತಪ್ಪಿಸ್ತಾ ಇದ್ದಾರೆ ಅವರು. ಓ ಇದು ಬಂದರೆ ನಾವು ದೊಡ್ಡವರು, ನಮ್ಮ ಮಕ್ಕಳು ಗ್ರೇಟು ಅತ್ ಆ ಭಾವನೆಗಳ ಉತ್ಪನ್ನ ಆಗುವಂಗೆ ಮಾಡ್ತಾರೆ. ನಿಜವಾದ ಒಂದು ವಸ್ತುವನ್ನು, ನಿಜವಾದ ವಿದ್ಯೆಯನ್ನು ಕೊಡಲಿಕ್ಕೆ ತಗೊಳ್ಳಿಕ್ಕೆ ಅವರು ಕಾರಣೀಭೂತರಾಗ್ತಾ ಇಲ್ಲ. ಎಲ್ಲ ಪುಸ್ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ದಾರೆ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.